ಸೈಕಾಲಜಿಕಲಿ ಕೇಳ್ತಾರೆ, ವ್ಯಕ್ತಿಗಳು ಯಾಕೆ ಭಯಂಕರ ಸುಳ್ಳುಗಳನ್ನ ಹೇಳ್ತಾರೆ, ಅಷ್ಟೊಂದು ಸಾರ್ವಜನಿಕವಾಗಿ ಸುಳ್ಳು ಹೇಳಲಿಕ್ಕೆ ಕಾರಣ ಏನು? ಸೈಕಾಲಜಿಯಲ್ಲಿ ಇದನ್ನ ಮೆಗಲೋಮೇನಿಕ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ವ್ಯಕ್ತಿ ಯಾಕೆ ಸುಳ್ಳು ಹೇಳ್ತಾನಂದ್ರೆ, ಎದುರಿಗಿರೋ ವ್ಯಕ್ತಿ ಸುಳ್ಳನ್ನ ಕೇಳಿ ರಂಜನೆಯನ್ನು ಪಡ್ಕೊಳ್ತಾನೆ, ಖುಷಿ ಪಡ್ತಾನೆ, ಚಪ್ಪಾಳೆಯನ್ನ ತಟ್ತಾನೆ. ಯಾವಾಗ ವ್ಯಕ್ತಿಗಳು ಸುಳ್ಳುಗಳನ್ನ ಹೇಳೋದನ್ನ ಕೇಳಿ ಚಪ್ಪಾಳೆ ತಟ್ತಾರೆ, ಖುಷಿ ಪಡ್ತಾರೆ, ಈ ವ್ಯಕ್ತಿಯ ರೋಗ ಉಲ್ಬಣಗೊಳ್ತಾ ಹೋಗ್ತದೆ. ಲೈಯಿಂಗ್ ಇಸ್ ಎ ಡಿಸೀಸ್, ಇಟ್ಸ್ ಎ ಮೆಂಟಲ್ ಡಿಸಾರ್ಡರ್. ಎಷ್ಟು ಪ್ರಮಾಣದಲ್ಲಿ ಸುಳ್ಳು ಹೇಳಕ್ ಶುರು ಮಾಡ್ಬಿಡ್ತಾರೆ ಅಂದ್ರೆ ಅನ್ಲಿಮಿಟೆಡ್ ಲೈಸ್. ಅವ್ರ ಬಾಯಿಂದ ಏನ್ ಬರ್ತದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವರೇ ಹೇಳಿದ ಸುಳ್ಳುಗಳನ್ನ ಅಕಸ್ಮಾತ್ ಅವ್ರು ರೆಕಾರ್ಡ್ ಮಾಡಿ ನೋಡ್ಕೊಂಡ್ರೆ ಅವರಿಗೆ ಅಸಹ್ಯ ಅನಿಸ್ತದೆ. ಸಾರ್ವಜನಿಕ ಬದುಕಿನಲ್ಲಿ ಸುಳ್ಳು ಹೇಳೋ ವ್ಯಕ್ತಿಗಳನ್ನ ಹೆಚ್ಚು ಹೆಚ್ಚು ಎನ್ಕರೇಜ್ ಮಾಡೋದಕ್ಕಿಂತಲೂ ಅದನ್ನ ಪ್ರಶ್ನಿಸಿ ನಿಯಂತ್ರಣ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಇಲ್ಲೇ ಹೋದ್ರೆ ಈ ರೋಗ ಉಲ್ಬಣ ಆಗದೆ ಇರೋ ಹಾಗೆ ಅವರನ್ನ ಆಸ್ಪತ್ರೆಗೆ ಸೇರಿಸಿ ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು. ಲೆಟ್ ಅಸ್ ಇವ್ಯಾಲ್ಯುಯೇಟ್ ದಿ ಇಂಪಾರ್ಟೆನ್ಸ್ ಆಫ್ ಟೆಲ್ಲಿಂಗ್ ಲೈ. 5 ವರ್ಷಗಳಲ್ಲಿ ಒಬ್ಬ ಭಯೋತ್ಪಾದಕ ಬಂದಿದ್ದಾನ ತೋರಿಸಿ. ಚಕ್ಕು ಸುಳ್ಳು ಹೇಳ ಕೆಪಾಸಿಟಿ ಕಂಡವ್ರ ಗುರುಗಳೇ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ. ನನ್ಕಿಂತ ಜಾಸ್ತಿ ಸುಳ್ಳು ಹೇಳ್ತಾನಲ್ಲ ಬಡ್ಡಿ ಮಗ, ಜೊತೆಗೆ ಒಳ್ಳೆ ಪುಂಗಿದಾಸ ಶಿಷ್ಯ ಕೋಟಿನ ಸಂಪಾದಿಸಿದಾನೆ ಅಂತ ತುಂಬಾ ಹೆಮ್ಮೆ ಪಟ್ಟಿರ್ತಾರೆ. ನಮ್ ಚಕ್ಕು ವಾಟ್ಸ್ಆಪ್, ಫೇಸ್ಬುಕ್, ಭಕ್ತೃ ಮೀಡಿಯಾ ಚಾನಲ್ ಎಲ್ಲ ಬುಳ್ಳೆ ಕಲ್ತ್ಕೊಳೋದು, ಭಾಷಣ ಹೊಡಿಬೇಕಾದ್ರೆ ಬಿಳ್ಳೆ ಬಿಡೋದು. ಸಿನ್ಸ್ 2014 ದೇರ್ ಹ್ಯಾವ್ ಬಿನ್ ಮೋರ್ ದೆನ್ 942 ಬಾಂಬಿಂಗ್ಸ್. ನ್ಯಾಷನಲ್ ಬಾಂಬ್ ಡೇಟಾ ಸೆಂಟರ್ ಪ್ರಕಾರ ಇಂಡಿಯಾ ಹ್ಯಾಸ್ ದ ಹೈಯೆಸ್ಟ್ ನಂಬರ್ ಆಫ್ ಬಾಂಬ್ ಬ್ಲಾಸ್ಟ್ ಇನ್ ದ ವರ್ಲ್ಡ್ ಇನ್ ದ ಪಾಸ್ಟ್ 2 ಇಯರ್ಸ್ ಅಂತ 2018 ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಒಬ್ಬ ಭಯೋತ್ಪಾದಕನಿಗೆ ತನ್ನ ಹತ್ತಿರ ಇರುವಂತ RDX ಅನ್ನ ತೆಗೆಯೋ ದಮ್ ಇಲ್ಲವಲ್ಲ, ಅದು ನರೇಂದ್ರ ಮೋದಿ ನೀಡಿರುವಂತ ಆಡಳಿತ ರೀ. ಇಂಡಿಯಾಸ್ ನಂಬರ್ ಇಸ್ ಈವನ್ ಹೈಯರ್ ದೆನ್ ದಟ್ ಆಫ್ ಇರಾಕ್ ಅಂಡ್ ಪಾಕಿಸ್ತಾನ್. 25ಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಜೊತೆಗೆ ಲಿಂಚಿಂಗ್ ಜಾಸ್ತಿ ಆಗಿದೆ, ವಿಮೆನ್ ಸೇಫ್ಟಿ ಕೂಡ ಇನ್ನೂ ಜಾಸ್ತಿ ಏನು ಇನ್ಕ್ರೀಸ್ ಆಗಿಲ್ಲ. ನರೇಂದ್ರ ಮೋದಿ ಎಲ್ಲ ಹಾಸ್ಪಿಟಲ್ ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ರಾತ್ರಿ 1/2 ಗಂಟೆ ಕೂತ್ಕೊಂಡ್ರೆ ಇವತ್ ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ಲರು. ಇದು ನರೇಂದ್ರ ಮೋದಿಯ ಮ್ಯಾಜಿಕ್. ಹೌದೌದು ಬಾಗುರವ್, ಎಲ್ಲ ಮೋದಿ ಮ್ಯಾಜಿಕ್. ಮಳೆ ಬಂದ್ರು ಮೋದಿ ಮ್ಯಾಜಿಕ್, ಬಿಸಿಲು ಬಂದ್ರು ಮೋದಿ ಮ್ಯಾಜಿಕ್, ತಣ್ಣ ಗಾಳಿ ಬಂದ್ರು ಮೋದಿ ಮ್ಯಾಜಿಕ್. ನೀವು ಹಿಂಗೆ ಹಿಗ್ಗ ಮುಗ್ಗ ಪುಂಗ್ತಾ ಇದ್ದೀರಲ್ಲ, ಅದು ಮೋದಿ ಮ್ಯಾಜಿಕ್. ಇದನ್ನ ನಮ್ ಚಕ್ಕು ಅವರು 10 ವರ್ಷದಿಂದ ಯಾವ್ದೋ ಭಾಷಣದಲ್ಲಿ ಪುಂಗಿರೋದು. ಅವಾಗ ಸರಿಯಾಗಿ ಸೆಲ್ಯುಲಾರ್ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಇಂಡಿಯಾನಲ್ಲಿ ಕೆಲವು ಪಾರ್ಟ್ಸ್ ನಲ್ಲಿ. ಅಂತದ್ರಲ್ಲಿ ಮೋದಿ ಅವರು ರಾತ್ರಿ 1/2 ಗಂಟೆ ತಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಎಲ್ಲ ನೋಡ್ತಾ ಇದ್ರಂತೆ. ಇದ್ರು ಇರ್ಬೋದು ಗುರು, ನಮ್ಮ ಫಕೀರಪ್ಪ ಮೋದಿ 1987-88 ನಲ್ಲಿ ಟೆಕ್ನಾಲಜಿ ಮಾರ್ಕೆಟ್ ಬರಕ್ಕಿಂತ ಮುಂಚೆನೆ ಡಿಜಿಟಲ್ ಕ್ಯಾಮ್ರಾ ನಲ್ಲಿ ಫೋಟೋ ತೆಗೆದು ಇಂಟರ್ನೆಟ್ ಅಲ್ಲಿ ಇಮೇಲ್ ಮಾಡಿದವರು. ಮೇನೆ ಪಹಲಿ ಬಾರ್ ಡಿಜಿಟಲ್ ಕ್ಯಾಮರಾ ಕಾ ಉಪಯೋಗ ಕಿಯಾ 87-88 ಮೇ ಸೆ, ಔರ್ ಉಸ್ ಸಮಯ ಬಹುತ್ ಕಮ್ ಲೋಗೋ ಕೆ ಪಾಸ್ ಇಮೇಲ್ ರಹತಾ ಥಾ. ತೊ ಮೇರೆ ಯಹಾಂ ವಿರಮಗಾಮ್ ತಹಸೀಲ್ ಮೇ ಅಡ್ವಾಣಿ ಜಿ ಕಿ ಸಭಾ ಥಿ, ತೊ ಮೇನೆ ವೋ ಡಿಜಿಟಲ್ ಕ್ಯಾಮರಾ ಪರ್ ಉನ್ಕಿ ಫೋಟೋ ಲಿ. ತಬ್ ಡಿಜಿಟಲ್ ಕ್ಯಾಮರಾ ಇತನಾ ಬಡಾ ಆತಾ ಥಾ, ಮೇರೆ ಪಾಸ್ ಥಾ ಉಸ್ ಸಮಯ. ಮೇನೆ ಫೋಟೋ ನಿಕಾಲಿ ಔರ್ ಮೇನೆ ದಿಲ್ಲಿ ಕೋ ಟ್ರಾನ್ಸ್ಮಿಟ್ ಕಿ, ಔರ್ ದೂಸರೇ ದಿನ ಕಲರ್ ಫೋಟೋ ಛಪಿ. ತೊ ಅಡ್ವಾಣಿ ಜಿ ಕೋ ಬಡಾ ಸರ್ಪ್ರೈಸ್ ಹುವಾ, ದಿಲ್ಲಿ ಮೇ ಮೇರಿ ಕಲರ್ ಫೋಟೋ ಆಜ್ ಕಿ ಆಜ್ ಕೈಸೆ ಛಪಿ. ಮೋದಿ ಮ್ಯಾಜಿಕ್ ಹೆಂಗೆ ಅಂದ್ರೆ ಮಿತ್ರರೇ, ಆ ಮನುಷ್ಯ ಸುಮ್ಮನೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಮೊಟ್ಟೆ ಇಲ್ದೇನೆ ಕಾಗೆಗಳು ಕಾ ಕಾ ಸಾರಿ ಮೋದಿ ಮೋದಿ ಅಂತ ಹಾರ್ತವೆ. ಅದು ನರೇಂದ್ರ ಮೋದಿಯ ತಾಕತ್ತು ಅಂದ್ರೆ ಮೋದಿ ಮೋದಿ ಮೋದಿ. ನಮ್ ಚಕ್ಕು ಅಣ್ಣನ್ ನಂಬ್ಕೊಂಡ್ರೆ ಎಲ್ಲ ಬುಲ್ಬುಲ್ ಮಿಯಾರೇ. ಯೋಚನೆ ಮಾಡಿ, ನೀವ್ ಯಾವ್ದಾದ್ರೂ ಒಬ್ಬ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ನೀವೇನಾದ್ರೂ ಅವನಿಗೆ ಲಂಚ ಕೊಡಬೇಕು ಅಂತ ಆಯ್ತು ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಷ್ಟು 1,000 ರೂಪಾಯಿ ನೋಟ್ ಬೇಕಾಗತ್ತೆ, ಎಷ್ಟು 500 ರೂಪಾಯಿ ನೋಟ್ ಬೇಕಾಗುತ್ತೆ, ಆ ಲಂಚಕ್ಕೆ 100 ರೂಪಾಯಿ ನೋಟ್ ಕೊಡಬೇಕು ಅಂದ್ರೆ ಎಷ್ಟು ಸಮಸ್ಯೆ ಇದೆ ಅನ್ನೋದನ್ನ ಯೋಚನೆ ಮಾಡಿ. 50 ರೂಪಾಯಿ ನೋಟ್ ಕೊಡಬೇಕು ಅನ್ನೋದಾದ್ರೆ ಅವನು ದೊಡ್ಡ 2 ಸೂಟ್ಕೇಸ್ಗಳನ್ನ ತೆಗೆದುಕೊಂಡು 1 ಲಕ್ಷ ಕೊಡಬೇಕಾಗಬಹುದು, ಎಲ್ರಿಗೂ ಗೊತ್ತಾಗುವಂತೆ. ಈ ಪರಿಸ್ಥಿತಿ ಬೇಕಾದಾಗ 1,000 ರೂಪಾಯಿ ನೋಟ್ ತಂದಿದ್ರಿಂದ ಭ್ರಷ್ಟಾಚಾರಕ್ಕೆ ಮುಕ್ತವಾದ ಅವಕಾಶ ಆಯ್ತು. 1,000 ರೂಪಾಯಿ ಮತ್ತು 500 ರೂಪಾಯಿ ನೋಟ್ ಅನ್ನು ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿಯೂ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಇಲ್ಲ. ಈ ಕಾರಣಕ್ಕೂ 500 ರೂಪಾಯಿ ನೋಟ್ ಬ್ಯಾನ್ ಆಗ್ಬೇಕು. ಹಂಗಾದ್ರೆ 2,000 ನೋಟ್ಗಳನ್ನ ಯಾಕೆ ಬಿಟ್ರು? ನಿಮ್ ಕಿಶ್ಕು ಭಾಷಣಕ್ಕೆ ಪೇಮೆಂಟ್ ಈಸಿ ಆಗ್ಲಿ ಅಂತಾನಾ, ಅಥವಾ MLAಗಳನ್ನ ಕೊಂಡ್ಕೊಳಕ್ ಈಸಿ ಆಗ್ಲಿ ಅಂತಾನಾ? ಡಿಮಾನಿಟೈಸೇಷನ್ ಎಕ್ಸ್ಪ್ಲೈನ್ ಮಾಡೋ ಎಕನಾಮಿಕ್ ಸ್ಪೆಷಲಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ನಮ್ ಹವಾಸೆ ತಲೆ ಚಕ್ಕು. ಎಂತೆಂತ ಎಕ್ಸ್ಪರ್ಟ್ ಗಳೇ ಇದೊಂದು ಎರ್ಬೋಕ್ ಐಡಿಯಾ ಅಂತ ಮೊರೆ ತುಂಬಾ ಉಗ್ದವ್ರೆ ಚಕ್ಕು, ಇಲ್ಲೂ ಹಳೆ ಹೇಳ್ಕೊಂಡು ಬಂದು ಒಂದ್ ಟಕ್ಲಾಸಿ ಲಾಜಿಕ್ ಪುಂಕ್ತವ್ರೆ. ಡಿಮಾನಿಟೈಸೇಷನ್ ಆದ್ಮೇಲೆ ಎಲ್ಲ ಬ್ಲಾಕ್ ಮನಿ ಬಂದ್ಬಿಡುತ್ತಂತೆ ಅಣ್ಣನ ಪ್ರಕಾರ. ಈ ದೇಶದಲ್ಲಿರೋ 200 ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕುಗಳಿಗೆ ಬಂಬಾರ್ಡ್ ಆಗ್ಬಿಡುತ್ತೆ. ಬೊಂಬಾರ್ಡ್ ಆಗ್ಬಿಡುತ್ತಂತೆ, ಬೆಂಕಿ ಆಟ. 4 ವರ್ಷ ಆಯ್ತಲ್ಲ ಚಕ್ಕು ಅಣ್ಣ, ಇನ್ನೂ ಯಾಕೆ ಬ್ಲಾಕ್ ಮನಿ ಬೊಂಬಾರ್ಡೇ ಆಗಿಲ್ಲ? ಬೊಂಬಾರ್ಡ್ ಅಲ್ಲ, ಇಲ್ಲಿ ನಾರ್ಮಲ್ ಗ್ರೋತೇ ಇಲ್ವಲ್ಲಪ್ಪಿ. ಈ ವೈ